ಕರಾವಳಿಯಲ್ಲಿ ಕಂಬಳ ಕಲರವ ಜೋರಾಗಿದೆ. ಮಂಗಳೂರು ಹೊರವಲಯದ ಐಕಳದಲ್ಲಿ ಕಂಬಳ ಕ್ರೀಡೆ ಆಯೋಜಿಸಲಾಗಿತ್ತು. ಸಾವಿರಾರು ಕಂಬಳಾಭಿಮಾನಿಗಳು ಭಾಗವಹಿಸಿದ್ರು. ಐಕಳ ಕಂಬಳ ಕೂಟದಲ್ಲಿ ಚನ್ನ ಎಂಬ ಕೋಣಕ್ಕೆ ಸನ್ಮಾನಿಸಲಾಯಿತು. ಬರೋಬ್ಬರಿ 164 ಚಿನ್ನದ ಪದಕಗಳನ್ನು ಗೆದ್ದಿರುವಂತ ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿ ಎಂಬುವರಿಗೆ ಸೇರಿದಂತ ಕೋಣ ಇದಾಗಿದ್ದು ಸಹಸ್ರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಚನ್ನ ಎಂಬ ಕೋಣಕ್ಕೆ ಸನ್ಮಾನವನ್ನು ಮಾಡಲಾಯಿತು. ಇನ್ನು ಕೊರೋನಾ ಆತಂಕದ ನಡುವೆಯೂ ಕೂಡ 100ಕ್ಕೂ ಹೆಚ್ಚು ಕೋಣಗಳು ಕಂಬಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು. ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸಾಮಾನ್ಯ ಪ್ರೇಕ್ಷಕರಂತೆ ಕುಟುಂಬ ಸಮೇತವಾಗಿ ಕಂಬಳ ಕ್ರೀಡೆಯನ್ನು ವೀಕ್ಷಿಸಿದರು. ಮಾನವನಿಗಿಂತ ಒಂದು ಪಟ್ಟು ಜಾಸ್ತಿ ಬುದ್ಧಿ ಇದೆ ಅಂತ ಹೇಳೋದಕ್ಕೆ ನಾವು ಕಂಬಳದಲ್ಲಿ ಕಾಣ್ತೇವೆ. ಕೋಣನ ಮುಂದೆ ವೀಣೆ ಬಾರಿಸಿದಂತ ಹಿರಿಯರು ಹೇಳ್ತಾರೆ, ಅದು ಶುದ್ಧ ಸುಳ್ಳು. ನಾವು ವೀಣೆಯನ್ನು ಕೋಣನ ಮುಂದೆ ಬಾರಿಸಿದಾಗ ಅದಕ್ಕೆ ಲಾಯವನ್ನು ಕೊಡುವಂತದ್ದು ಕೋಣ ಎಂಬುದು ಈ ಕಂಬಳದಿಂದ ಕಂಡುಬರುತ್ತದೆ. ಆ ಕೋಣನಿಗೆ ಅತ್ಯಂತ ಬುದ್ಧಿ ಇದೆ, ಮನುಷ್ಯರು ಏನು ಹೇಳಿದರೂ ಅದು ಕೇಳ್ತದೆ, ಅದು ಮಂಡಿ ಊರಿ ದೇವರಿಗೆ ನಮಸ್ಕಾರ ಮಾಡ್ತದೆ. ನಮ್ಮ ಈ ದಿನ ಸನ್ಮಾನ ಚೆನ್ನನಿಗೆ ಸನ್ಮಾನ ಮಾಡಿದ್ದೇವೆ. ಈ ಚೆನ್ನ ಈ ಕಂಬಳದಲ್ಲಿ ದಾಖಲೆ ಮಾಡಿದಂಥ ಚಿನ್ನ ಅಂತ ಒಂದು ಅವನಿಗೆ ಪ್ರಸಿದ್ಧಿ ಇದೆ. ಆತ 160 ಪ್ರಥಮ ಸ್ಥಾನದ ಚಿನ್ನದ ಮೆಡಲ್ಗಳನ್ನು ಪಡೆದಿರುವಂಥ ಒಂದು ಕೋಣ. ಬಹಳಷ್ಟು ವೇಗದ ಈ ಹುಸೇನ್ ಬೋಲ್ಟ್ರನ್ನು ಮೀರಿಸುವ ಕೋಣದ ಓಟಗಾರರು ಇದೇ ಆಯ್ಕಳ ಕಂಬಳದಲ್ಲಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಶ್ರೀನಿವಾಸ್ ಗೌಡರು ಹೋದ ಕಂಬಳದಲ್ಲಿ, ಚೆನ್ನ ಕೂಡ ಇಲ್ಲೇ ದಾಖಲೆಯನ್ನು ನಿರ್ಮಿಸಿದ್ದಾನೆ. 400 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರುವಂತಹ ಈ ಒಂದು ಕಂಬಳ ಉತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ತುಳುನಾಡ ಸಂಸ್ಕೃತಿ ಬಹಳ ಶ್ರೇಷ್ಠವಾಗಿದೆ ಅನ್ನೋದಕ್ಕೆ ಈ ಕಂಬಳ ಒಂದು ಪ್ರತೀಕ ಅಂತ ಹೇಳ್ತಾರೆ. ತುಳುನಾಡಲ್ಲಿ ಇದೇನು ಮಂಗಳೂರು ಈ ಭಾಗ ಇದೆ, ಈ ಭಾಗದಲ್ಲಿ ಸಂಸ್ಕೃತಿ ಏನಿದೆ ಬಹಳ ಉತ್ಕೃಷ್ಟವಾಗಿರುವಂತಹ ಸಂಸ್ಕೃತಿ, ಯಕ್ಷಗಾನ ಇದೆ, ಮತ್ತೆ ಬೇರೆ ಬೇರೆ ಸಾಂಸ್ಕೃತಿಕ ಇವಿದಾವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಕಂಬಳ ಒಂದು ಕರ್ನಾಟಕನೇ ಹೆಮ್ಮೆ ಪಡುವಂತ ನಮ್ಮ ದೇಶದ ಹೆಮ್ಮೆ ಪಡುವಂತ ಒಂದು ಸಂಸ್ಕೃತಿ, ಬಹಳ ಖುಷಿ ಆಗ್ತಾ ಇದೆ ನೋಡ್ಬಿಟ್ಟು. ಈ ಕ್ಷಣದವರೆಗೆ